ಮನೆಯಲ್ಲಿ ಯಾರಾದರೂ ತೀರ್ಕೊಂಡಾಗ ನಮ್ಗೆ ತುಂಬ ನೋವಾಗುತ್ತೆ, ನಮ್ಮ ಕಣ್ಣೀರು ಬರುತ್ತೆ, ನಮ್ಗೆ ತುಂಬ ದುಃಖ ಆಗುತ್ತೆ. ಅದೇ ಪಕ್ಕದ ಮನೆಯಲ್ಲಿ ಮುಂದಿನ ಮನೆಯವ್ರಿಗೆ ಯಾರಿಗಾದರೂ ಏನಾದರೂ ಆದರೆ ನಮ್ಗೆ ಅಷ್ಟೊಂದು ನೋವಾಗಲ್ಲ, ನಾವು ಅಷ್ಟೊಂದು ಕಣ್ಣೀರಿಡಲ್ಲ. ಅಷ್ಟೊಂದು ದೂರ ಬಾರ್ಡ್ರಲ್ಲಿ ಡ್ಯೂಟಿ ಮಾಡೋ ಸಿಪಾಯಿ ಸೈನಿಕ ಹುತಾತ್ಮರಾದಾಗ ನಾವು ಯಾಕ್ರಿ ಕಣ್ಣೀರಿಡಬೇಕು? ನಮ್ಗೆ ಯಾಕ್ರಿ ಅಯ್ಯೋ ಪಾಪ ಅನ್ನಿಸ್ಬೇಕು? ಆ ಪಾಸ್ಟಲ್ಲಿ ಆ ಹಿಂದಿನ ಕಾಲದಲ್ಲಿ ಆದಂಥ ಯುದ್ಧಗಳ ಬಗ್ಗೆ, ಆ ಸೈನಿಕರ ವೀರ ಕಥೆಗಳನ್ನು, ಆ ತ್ಯಾಗ ಬಲಿದಾನದ ಕಥೆಗಳನ್ನು ನಾವು ಯಾಕ್ರಿ ಆ ಪಾಸ್ಟ್ ಕಥೆಗಳನ್ನು ಈ ಪ್ರೆಸೆಂಟಲ್ಲಿ ಓದಬೇಕು? ಏನ್ರಿ ಅದರಿಂದ ಬೆನಿಫಿಟ್ ಇದೆ ನಮಗೆ? ಈ ಸ್ಕೂಲ್ ಕಾಲೇಜಸ್ಗಳಲ್ಲಿ ಕಾರ್ಗಿಲ್ ವಿಜಯ್ ದಿವಸ್ ಇಂಥ ಆಚರಣೆಗಳನ್ನು ಯಾಕ್ರಿ ಮಾಡಬೇಕು? ಮೊದಲೇ ಸಿಲೆಬಸ್ ತುಂಬ ಇರುತ್ತೆ, ಇದನ್ನೆಲ್ಲ ಆಚರಣೆ ಯಾಕೆ ಮಾಡಬೇಕು? ಇಂಥ ವಿಚಾರಗಳನ್ನು ಇಟ್ಕೊಂಡಿರುವಂಥ ಮಹಾನುಭಾವರಿಗೆ ನನ್ನ ದೊಡ್ಡ ನಮಸ್ಕಾರಗಳು. ನೀವು ತುಂಬ ದೊಡ್ಡ ಜನರು, ದಯವಿಟ್ಟು ಈ ವಿಡಿಯೋನ ನೀವು ನೋಡಬೇಡಿ. ನಮ್ಮ ದೇಶದಲ್ಲಿ ಕೆಲವೊಂದಿಷ್ಟು ಶಾಲೆಗಳು ಕಾಲೇಜುಗಳು ಟಾಪರ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಈ ಶಾಲೆ ಕಾಲೇಜುಗಳು ಬರೀ ಸಿಲೆಬಸ್ ಸಿಲೆಬಸ್ ಅಕಾಡೆಮಿಕ್ 100% ರಿಸಲ್ಟ್ 99% ರಿಸಲ್ಟ್ ಆ ಟಾಪರ್ಸ್ಗಳನ್ನ ಪ್ರೊಡ್ಯೂಸ್ ಮಾಡಿ ಪೇಪರ್ ತುಂಬ ಅವರ ಫೋಟೋಸ್ಗಳು ಬ್ಯಾನರ್ ತುಂಬ ಅವರ ಫೋಟೋಸ್ಗಳು ಬರೀ ಟಾಪರ್ಸ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾನೇ ಇದೆ. ಈ ದೇಶದ ಚರಿತ್ರೆ, ಸೈನಿಕ ಸೈನ್ಯ ಸೈನಿಕರ ತ್ಯಾಗ ಬಲಿದಾನದ ಕಥೆಗಳನ್ನು ಗೊತ್ತಿರದವನು ಟಾಪರ್ ಅಲ್ಲ ರೀ, ಅವನು ಲೋಫರ್ ಅವನು. ನಿಜವಾಗ್ಲೂ ಬೇಜಾರಾಗಬೇಡಿ, ಸತ್ಯ ಇದು. ನಮಗೆ ನಿಮ್ಮ ಫೇವ್ರೆಟ್ ಹೀರೋ ಯಾರು ಅಂತ ಕೇಳಿದರೆ, ನಾವು ಇಷ್ಟು ದುಬಾರಿ ಕೇಸರಿಯನ್ನು ಬರೀ 5 ರೂಪಾಯಿಗೆ ಮಾರ್ತಾರಲ್ಲ, ಕಣ ಕಣದಲ್ಲೂ ಕೇಸರಿ, ಆ ಮಹಾನುಭಾವರ ಹೆಸರುಗಳನ್ನು ಅಂಥವರ ಹೆಸರುಗಳನ್ನು ನಾವು ಹೀರೋ ಅಂತ ಹೇಳ್ತೀವಿ. ನಮಗೆ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ, ಕ್ಯಾಪ್ಟನ್ ವಿಕ್ರಮ್ ಬಾತ್ರ, ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್, ರೈಫಲ್ ಮ್ಯಾನ್ ಸಂಜಯ್ ಕುಮಾರ್, ಕ್ಯಾಪ್ಟನ್ ಅನುಜ್ ನಯ್ಯರ್, ಕ್ಯಾಪ್ಟನ್ ಸೌರಭ್ ಕಲಿಯಾ, ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಇವ್ರು ನಮ್ಮ ಸಿಲೆಬಸ್ಸಲ್ಲಿ ಇರಲಿಲ್ಲ, ಇವ್ರು ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿಲ್ಲ, ಇವರು ಸ್ನ್ಯಾಪ್ಚಾಟಲ್ಲಿ ಸ್ನ್ಯಾಪ್ ಹಾಕಲ್ಲ, ಟ್ರೆಂಡಿಗೆ ತಕ್ಕ ಹಾಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಲ್ಲ, ಸ್ಟೋರೀಸ್ ಹಾಕಲ್ಲ. ಹೆಂಗ್ರಿ ನೆನಪಿರ್ತಾರೆ? ಬ್ಲಾಕ್ ಬಾಸ್ಟರ್ ಫಿಲ್ಮಲ್ಲಿ ರೋಲ್ ಮಾಡಿಲ್ಲ, ಆ್ಯಕ್ಟಿಂಗ್ ಮಾಡಿಲ್ಲ ಇವರು. ಇವ್ರು ಹೆಂಗ್ರಿ ನೆನಪಿರ್ತಾರೆ ನಮಗೆ ಹೇಳಿ? ನಿಮ್ಗೆ ನೆನಪಿರಲಿ, ಒಬ್ಬ ಸೈನಿಕ ಯುದ್ಧಕ್ಕೆ ಹೋಗಬೇಕಾದ್ರೆ ಮೊದಲು ಪತ್ರ ಬರೀತಾನೆ ತನ್ನ ಅಮ್ಮನಿಗೆ, ಹೆಂಡತಿಗೆ, ತನ್ನ ತಮ್ಮನಿಗೆ, ತನ್ನ ಅಣ್ಣನಿಗೆ ಪತ್ರ ಬರೀತಾನೆ. ಯಾಕೆ ಬರೀತಾನೆ ಗೊತ್ತಾ? ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ನಾನು ವಾಪಸ್ ಮನೆಗೆ ಜೀವಂತವಾಗಿ ಹೋಗ್ತೀನೋ ಇಲ್ಲೋ ಗೊತ್ತಿಲ್ಲ, ಈ ಪತ್ರ ಆದರೂ ಹೋಗಲಿ ಅಂತ ಆತ ಪತ್ರ ಬರೀತಾನೆ. ಕಾರ್ಗಿಲ್ ಈ ಪದ ಕೇಳಿಬಿಟ್ರೆ ಮೈ ಜುಮ್ ಆಗುತ್ತೆ ರೀ. ಯಾಕಂದರೆ 2 ವಾರದಿಂದ ನಾನು ಕಾರ್ಗಿಲ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀನಿ. ಕಾರ್ಗಿಲ್ ಕಥನ, ಕಥನ, ಹಿಮಾಲಯನ್ ಬ್ಲಂಡರ್, ಸಮರ ಭೈರವಿ ಇಂಥ ಸುಮಾರು ಪುಸ್ತಕಗಳನ್ನು ಈ 2 ವಾರದಲ್ಲಿ ನಾನು ಓದಿದ್ದೀನಿ. ನನ್ನ ಟೀಮ್ ಖಡಕ್ ವಿಚಾರ ಟೀಮ್ ಪ್ರಿಪ್ರೇಷನ್ ಮಾಡ್ತಾ ಇದೆ ಕಾರ್ಗಿಲ್ ಸೆಷನ್ ಕೊಡೋಕ್ಕೆ. ನನ್ನ ರೂಮ್ ಪೂರ ಕಾರ್ಗಿಲ್ ಕಾರ್ಗಿಲ್ ಆಗಿಬಿಟ್ಟಿದೆ. ಈ ಕಾರ್ಗಿಲ್ ವೀರ ಯೋಧರ ಕಥೆಗಳನ್ನು ನಮ್ಗೆ ಗೊತ್ತಿರಬೇಕು ರೀ, ನಮ್ಗೆ ಗೊತ್ತಿರಬೇಕು. ಆ ಕಾರ್ಗಿಲ್ ವೀರ ಯೋಧನ ಕಥೆಗಳನ್ನು ನಾವು ಗೊತ್ತಿಲ್ಲದೆ ಇದ್ದರೆ ನಾವು ಭಾರತೀಯರು ಅನ್ನಿಸ್ಕೊಳ್ಳೋಕ್ಕೆ ಲಾಯಕ್ಕಿಲ್ಲ ಅನ್ಸುತ್ತೆ ನನಗೆ. ನಿಜವಾಗ್ಲೂ ನಾನು ಅಪ್ಪ ತೀರ್ಕೊಂಡಾಗ ನಾನು ಇಷ್ಟೊಂದು ಕಣ್ಣೀರು ಇಟ್ಟಿರಬೇಕೇನೋ ಅನ್ಸುತ್ತೆ. ಆ ಪುಸ್ತಕಗಳನ್ನ ಓದಬೇಕಾದ್ರೆ ಕಣ್ಣೀರು ಇಟ್ಟಿದ್ದೀನಿ. ನೀವು ಪ್ರತಿಯೊಬ್ಬರು ಕಣ್ಣೀರು ಇಡ್ತೀರಾ. ಅಂತಹ ವೀರ ಕಥೆ ಅದರಲ್ಲಿದೆ ರೀ. ಎಮೋಷ್ನಲ್ ಸ್ಟೋರೀಸ್, ಬಲ್ಕ್ ಆಫ್ ಎಮೋಷ್ನಲ್ ಸ್ಟೋರೀಸ್ ನನ್ನ ಹತ್ರ ಇದೆ. 100+ ಸ್ಟೋರೀಸ್ ನನ್ನ ಹತ್ರ ಇದೆ. ನಾನು 2 ವಾರದಿಂದ ಯಾವುದು ವೀಡಿಯೋಸ್ಗಳನ್ನ ಮಾಡಿಲ್ಲ. ಇನ್ಮೇಲೆ ನಾನು ಪ್ರಾಮಿಸ್ ಮಾಡ್ತೀನಿ ಈ ಕರ್ನಾಟಕದ ಪ್ರತಿಯೊಂದು ಶಾಲೆ ಪ್ರತಿಯೊಂದು ಕಾಲೇಜ್ಗಳಿಗೂ ಕಾರ್ಗಿಲ್ ವೀರ ಯೋಧರ ವೀರ ಕಥೆಗಳನ್ನು ಅವರ ಹೆತ್ತವರ ಆ ಕಥೆಗಳನ್ನು, ತಂದೆ ತಾಯಿಯ ಆತ್ಮಸ್ಥೈರ್ಯದ ಕಥೆಗಳನ್ನು ನಾನು ಹೇಳಬೇಕು ಅನ್ನೋದು ನನ್ನ ದೊಡ್ಡ ಕನಸು. ತುಂಬ ಜನ ತುಂಬ ಚಾಲೆಂಜಸ್ಗಳನ್ನು ಹಾಕ್ಕೊಳ್ತೀವಲ್ಲ ರೆಡ್ ಡ್ರೆಸ್ ಮೇಲೆ, ನಾವು ಚಾಲೆಂಜ್ ಬಟ್ಟೆಗಳನ್ನು ಹಾಕ್ಕೊಂಡು ಚಾಲೆಂಜ್ ಫೋಟೋ ಇಡ್ತೀವಿ. ನಾಳೆ 26 ಜುಲೈ ಬಂದ ತಕ್ಷಣ ಕಾರ್ಗಿಲ್ ವಿಜಯ್ ದಿವಸ್ ಅಂತ ನಾವೆಲ್ಲರೂ ಸ್ಟೇಟಸ್ ಇಡ್ತೀವಿ. ಆದರೆ ನಾನು ನಿಮ್ಮ ಅಣ್ಣನಾಗಿ ನಿಮ್ಮ ಅತ್ತಮ್ಮನಾಗಿ ನಿಮ್ಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇದು ಯಾವುದು ಟ್ರೆಂಡ್ ಅಲ್ಲ, ನಾನು ಟ್ರೆಂಡಿಗೆ ತಕ್ಕ ಹಾಗೆ ನಾನು ವಿಡಿಯೋ ಮಾಡ್ತಾ ಇಲ್ಲ. ಬಟ್ ನೋಡಿ, ಕಾಚಾ ಬದಾಮ್, ಬಚ್ಪನ್ ಕಾ ಪ್ಯಾರ್ ಮೇರಾ ಭೂಲ್ ನಹೀ ಜಾನಾ, ಹಾಗೆ ನಾನು ಟ್ರೆಂಡ್ನ ಸೃಷ್ಟಿ ಮಾಡೋಕ್ಕೆ ಇಷ್ಟಪಡ್ತಿಲ್ಲ. ಬಟ್ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ವೀರ ಯೋಧರ ಸೈನಿಕರ ರೈತರ ಟ್ರೆಂಡನ್ನು ನಾವು ಸೃಷ್ಟಿ ಮಾಡಲೇಬೇಕು ರೀ. ಅದರ ಅವಶ್ಯಕತೆ ಈಗಿನ ಸಮಾಜಕ್ಕಿದೆ. ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಲಿ ನಮ್ಮ ಸಮಾಜಕ್ಕೆ ಇದರ ಅರಿವು ಇರಬೇಕು. ನಮ್ಮ ಸೈನಿಕರ ತ್ಯಾಗ ಬಲಿದಾನದ ಕಥೆಗಳು ಗೊತ್ತಿರಲೇಬೇಕು. ಈ ಕಥೆಗಳನ್ನು ಓದಬೇಕಾದ್ರೆ ಪ್ರತಿ ಒಬ್ಬೊಬ್ಬರ ಸೈನಿಕರ ಕಥೆಯನ್ನು ಕೇಳಿಬಿಟ್ರೆ ನೀವು
ಏನು ತುಂಬ ಕಣ್ಣೀರಿಡ್ತೀರಾ, ನಿಜವಾಗ್ಲೂ ಕಣ್ಣೀರಿಡ್ತೀರಾ? ನಿಮ್ಗೆ ಅನ್ಸುತ್ತೆ ಯಾಕೆ ಇವರೇ ಟೆಂಡರ್ ತೊಗೊಂಡಿದ್ದಾರಾ, ಗುತ್ತಿಗೆ ತೊಗೊಂಡಿದ್ದಾರಾ ತಾಯಿ ಭಾರತ್ ಮಾತೆಗೆ ಈ ಹುತಾತ್ಮರಾಗಕ್ಕೆ ಅಂತ ನಿಮ್ಮ ಪ್ರಶ್ನೆ ಬರುತ್ತೆ. ಇಷ್ಟೊಂದು ಶಕ್ತಿ, ಇಷ್ಟೊಂದು ಧೈರ್ಯ ಹೇಗೆ ಬಂತು ಅಂತ ಅನಿಸುತ್ತೆ. ಇನ್ನು ಶಾಲಾ ಕಾಲೇಜಿನ ಮಕ್ಕಳಿಗೆ, ನನಗೆ ಈಗಾಗಲೇ ಹಲವಾರು ಕಾಲೇಜಸ್ಗಳಿಗೆ ಇನ್ವೈಟ್ ಮಾಡಿದ್ದಾರೆ ನಮ್ಮ ಟೀಮ್ಗೆ, ನಾವು ಅಲ್ಲಿ ಸೆಷನ್ ಕೊಡೋಕ್ಕೆ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ, ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಬೇಕು ಅಂತಲೇ ಸ್ವಲ್ಪ ಡೆಪ್ತ್ ಆಗಿ ರಿಸರ್ಚ್ ಮಾಡ್ತಾ ಇದ್ದೀನಿ ಕಾರ್ಗಿಲ್ ಬಗ್ಗೆ. ಅದಕ್ಕೋಸ್ಕರ ನಾನು ವೀಡಿಯೋ ಹಾಕೋಕ್ಕೆ ಯಾವುದು ಆಗಲಿಲ್ಲ, ಬಟ್ ನಾನು ಪ್ರಾಮಿಸ್ ಮಾಡಿದ್ದೀನಿ ನಾನು ಕಾರ್ಗಿಲ್ ವೀರ ಯೋಧರ ವೀರ ಕಥೆಗಳನ್ನ ಪ್ರತಿಯೊಂದು ಕಾಲೇಜಿಗೆ ಸ್ಕೂಲ್ಗಳಿಗೆ ನಾನು ಹೇಳುವಂಥ ಪ್ರಯತ್ನ ಮಾಡ್ತೀನಿ. ನಾನಂತರೂ ಸೈನ್ಯದಲ್ಲಿಲ್ಲ, ನಾನು ಸೈನಿಕ ಅಲ್ಲ, ಆದರೆ ಆ ಸೈನಿಕರ ತ್ಯಾಗ ಬಲಿದಾನದ ಕಥೆಗಳನ್ನು ನಾವು ಪ್ರತಿಯೊಬ್ಬರೂ ಹೇಳಬೇಕ್ರಿ, ತಿಳ್ಕೊಂಡು ಹೇಳಬೇಕು. ನಾವು ಯಾವ್ಯಾವುದೋ ಕಥೆಗಳನ್ನು ಹೇಳ್ತೀವಿ, ಸೈನಿಕರ ಕಥೆಗಳನ್ನು ಹೇಳೋಣ. ಅದರಲ್ಲಿ ಒಂದು ಶಕ್ತಿ ಇದೆ, ನಮ್ಮ ದೇಶದ ಭವಿಷ್ಯ ಇದೆ ರೀ. ನಾನು ಚಾಲೆಂಜ್ ಕೊಡೋದೇನೆಂದರೆ, ನೀವು ಜುಲೈ 26ಕ್ಕೆ ಕಾರ್ಗಿಲ್ ವಿಜಯ್ ದಿವಸ್ ಅಂತ ಬರೀ ಸ್ಟೇಟಸ್ ಇಡೋ ಬದಲು ನಿಮ್ಮ ಪ್ರತಿಯೊಬ್ಬರಿಗೂ ಮಾತನಾಡುವ ಶೈಲಿ ಇದೆ, ನಿಮ್ಮ ಮಾತಿನಲ್ಲಿ ಒಂದು ಗತ್ತಿದೆ, ತಾಕತ್ತಿದೆ. ನೀವು ಪ್ರತಿಯೊಬ್ಬರು ಸೈನಿಕರ ಬಗ್ಗೆ, ಸೈನಿಕರಿಗೆ ಸಂಬಂಧಪಟ್ಟ ಹಾಗೆ ಒಂದು ಕೋಟ್ಸನ್ನು ಅಥವಾ ಒಂದು ಲೈನನ್ನು ಕಂಠಪಾಠ ಮಾಡಿ ನಿಮ್ಮ ಮೊಬೈಲ್ ಕ್ಯಾಮ್ರಾ ಇಟ್ಕೊಂಡು ಅದನ್ನು ಹೇಳಿ ನಿಮ್ಮ ವೀಡಿಯೋನೇ ಸ್ಟೇಟಸ್ ಇಡಿ. ಬೇರೆಯವರು ಯಾರೋ ವೀಡಿಯೋ ಮಾಡಿದ್ದನ್ನು ಅಥವಾ ನಾನು ಮಾಡಿರೋ ವೀಡಿಯೋನೂ ನೀವು ಸ್ಟೇಟಸ್ ಇಡಬೇಡಿ, ನಿಮ್ಮದೇ ವೀಡಿಯೋನ ಸ್ಟೇಟಸ್ ಇಡಿ. ಆ ಒಂದು ದಿನ ನೋಡಿ ಎಷ್ಟೊಂದು ಖುಷಿಯಾಗುತ್ತೆ ನಿಮಗೆ. ಸ್ಟೇಟಸ್ ಇಡಿ, ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಸೈನಿಕರ ಮನೆಗಳಿದ್ದರೆ ಅವ್ರ ಮನೆಗಳಿಗೆ ಭೇಟಿ ಕೊಡಿ, ಅವ್ರಿಗೆ ಒಂದು ಗುಲಾಬಿ ಹೂವು ಅಥವಾ ಸಿಹಿನ ಹಂಚಿ ಸೆಲ್ಯೂಟ್ ಮಾಡಿ ಬನ್ನಿ, ಅವ್ರಿಗೆ ತುಂಬ ಖುಷಿಯಾಗುತ್ತೆ. ನಂತರ ನೀವು ಕೇಳಿದಂಥ ಕಥೆಗಳನ್ನು, ಸೈನಿಕರ ಕಥೆಗಳನ್ನು ಎಲ್ರಿಗೂ ಹೇಳಿ. ಆ ಕಥೆಗಳನ್ನು ನಿಮಗೆ ಕಥೆಗಳು ಬೇಕಾದರೆ ನೀವು ನನ್ನ ಹತ್ರನೂ ಕೇಳಿ, ನಾನು ತುಂಬ ನಿಮ್ಮ ಕಥೆಗಳನ್ನು ಕಳಿಸ್ತೀನಿ, ಕಂಟೆಂಟ್ಗಳನ್ನು ನಾನು ನಿಮ್ಗೆ ಕೊಡ್ತೀನಿ ಹೇಳಿ. ನಾವು ಕಲಿಬೇಕು, ಮತ್ತೊಬ್ಬರನ್ನ ಕಲಿಸ್ಬೇಕು ಅಂತ ನಾನು ಹೇಳ್ತೀನಿ. ಸೊ ನಮ್ಮ ಚರಿತ್ರೆಯನ್ನು, ನಮ್ಮ ಸೈನಿಕರ ಆ ವೀರ ಪರಂಪರೆ ಕಥೆಯನ್ನು ನಿಜವಾಗ್ಲೂ ರೀ 2 ವಾರ ಆಯಿತು, ತುಂಬ ಮಾತಾಡ್ತೀನಿ ಅನಿಸುತ್ತೆ. ನಿಜವಾಗ್ಲೂ 2 ವಾರದಿಂದ ಬರೀ ಕಾರ್ಗಿಲ್ 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 ಕಾರ್ಗಿಲ್ನ ವೀರ ಯೋಧರ ಪ್ರತಿ 527 ಜನ ಸೈನಿಕರು ಹುತಾತ್ಮರಾಗಿದ್ದಾರೆ ಈ ಯುದ್ಧದಲ್ಲಿ. ಎಷ್ಟೋ ಜನ ಸೈನಿಕರು ಗಾಯಾಳುಗಳಾಗಿದ್ದಾರೆ. ನಮ್ಮ ಕರ್ನಾಟಕದ ಎಷ್ಟೋ ಸೈನಿಕರು ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ್ದಾರೆ. ಅವರು ನಮ್ಮ ಋಣ ತುಂಬ ಇದೆ ರೀ ಈ ದೇಶಕ್ಕೆ, ಆ ಸೈನಿಕರ ಬಲಿದಾನದಲ್ಲಿ ನಮ್ಮ ಋಣ ತುಂಬ ಇದೆ. ನಾವು ಸೈನಿಕರ ಕಥೆಗಳನ್ನು ಹೇಳೋಣ. ನಾನು ಹೇಳಿದ್ನಲ್ಲ ಸ್ಟೇಟಸ್ ಆ ದಿನ, ಪ್ಲೀಸ್ ನೀವು ಕ್ಯಾಮ್ರಾನ, ನಿಮ್ಮ ಮೊಬೈಲ್ ಕ್ಯಾಮ್ರಾನ ಯೂಸ್ ಮಾಡಿಕೊಂಡು ಒಂದು ಕೋಟ್ಸನ್ನು, ನಿಮ್ಮ ಧ್ವನಿಯಲ್ಲಿ ಆ ಶಕ್ತಿ ಇದೆ, ನಿಮ್ಮ ಧ್ವನಿ ತುಂಬ ಚೆನ್ನಾಗಿದೆ, ತುಂಬ ಗತ್ತಿದೆ ನಿಮ್ಮ ಧ್ವನಿಯಲ್ಲಿ. ಯಾರೋ ನಿಮ್ಮ ಧ್ವನಿ ಹೀಗಿದೆ, ನಿಮ್ಮ ಅಪಿಯರೆನ್ಸ್ ಹೀಗಿದೆ, ನೀವು ತಲೆ ಕೆಡಿಸ್ಕೋಬೇಡಿ, ಮೊಬೈಲ್ ಇಟ್ಕೊಳ್ಳಿ, ಒಂದು ವೀಡಿಯೋ ಮಾಡಿ, ಸೈನಿಕರಿಗೆ ಸಂಬಂಧಪಟ್ಟಂಗೆ 30 ಸೆಕೆಂಡ್ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಮಾತಾಡಿ, ನಿಮ್ಮ ವೀಡಿಯೋನ ನೀವು ಸ್ಟೇಟಸ್ ಇಡಿ, ನೋಡಿ ಜೋಶ್ ತುಂಬ ಇರುತ್ತೆ. ಅದ್ರ ಜೊತೆಗೆ ನಾನು ಹೇಳಿರೋದು ಇನ್ನೊಂದು, ಸೈನಿಕರ ಮನೆಗೆ ಹೋಗಿ ಸ್ವೀಟ್ ಕೊಟ್ಟು ಸಲ್ಯೂಟ್ ಮಾಡಿ ಬನ್ನಿ, ಅವ್ರಿಗೆ ಕಥೆಗಳನ್ನು ಹೇಳಿ, ಖುಷಿಯಾಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ. ನಾವು ಕಲಿಯೋಣ, ಮತ್ತೊಬ್ಬರನ್ನ ಕಲಿಸೋಣ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.